ಚೀನಾದಲ್ಲಿ ಕೋವಿಡ್ ಮಹಾಮಾರಿಯ ಅಟ್ಟಹಾಸ ಹೆಣದ ರಾಶಿಯಲ್ಲಿ ತುಂಬಿ ತುಳುಕುತ್ತಿವೆ ಆಸ್ಪತ್ರೆಗಳು ಶವಾಗಾರದ ಎದುರು ಸರದಿ ಸಾಲು ನಿಯಂತ್ರಿಸೋಕೆ ಪೊಲೀಸರ ಬಿಗಿ ಭದ್ರತೆ ಬೆಳಗಾವಿಯಲ್ಲಿ ಅನ್ನದಾತರ ಆಕ್ರೋಶ ಸ್ಫೋಟ ಬೇಡಿಕೆ ಈಡೇರಿಕೆಗಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಯತ್ನ ಪೊಲೀಸರು ರೈತರ ನಡುವೆ ಮಾತಿನ ಆಕ್ರೋಶ ಮಹಾರಾಷ್ಟ್ರದ ಗಡಿ ತಂಟೆಗೆ ಪಕ್ಷಾತೀತ ಖಂಡನೆ ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ಧ ಎಂದ ಸಿಎಂ ನಾಳೆಯೇ ಹೊರಬೀಳಲಿದೆ ಖಂಡನ ನಿರ್ಣಯ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಚರ್ಚೆಗೆ ಸ್ಪೀಕರ್ ಕಾಗೇರಿ ಸಮ್ಮತಿ ಪಂಚಮಸಾಲಿಗಳಿಗೆ ಇನ್ನೆರಡು ದಿನಗಳಲ್ಲಿ ಸಿಗುತ್ತಾ ಸಿಹಿ ಸುದ್ದಿ ಅತ್ತ ಸುವರ್ಣಸೌಧದ ಎದುರು ಮೀಸಲಾತಿಗಾಗಿ ಧ್ವನಿ ಎತ್ತಿದ ಮರಾಠಿಗರು ಸಿಬಿಐ ದಾಳಿ ಬೆನ್ನಲ್ಲೇ ಡಿಕೆಶಿ ಫುಲ್ ಟೆನ್ಷನ್ ಕಾನೂನು ಹೋರಾಟದ ಬಗ್ಗೆ ವಕೀಲರ ಜೊತೆ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರ ಬೆಂಬಲಕ್ಕೆ ಧಾವಿಸಿದ ಕೈಪಡೆ ಸಂಪುಟ ಸೇರ್ಪಡೆಗೆ ಮಾಜಿ ಸಚಿವ ಈಶ್ವರಪ್ಪ ಬಿಗಿಪಟ್ಟು ಮೆದು ಮಾತುಗಳಲ್ಲೇ ವರಿಷ್ಠರಿಗೆ ಎಚ್ಚರಿಕೆ ರವಾನೆ ಅತ್ತ ಎರಡನೇ ದಿನವು ಅಧಿವೇಶನದಲ್ಲಿ ಕಾಡಿದ ಶಾಸಕರ ಗೈರು ಪ್ರಧಾನಿಯನ್ನ ಇಲಿಗೆ ಹೋಲಿಸಿದ ಖರ್ಗೆ ವಿರುದ್ಧ ಸಿಡಿದೆದ್ದ ಬಿಜೆಪಿ ರಾಜ್ಯಸಭೆಯಲ್ಲಿ ಕೋಲಾಹಲ ಸದನ ಕದನದ ಬೆನ್ನಲ್ಲೇ ಸಂಸತ್ತಿನಲ್ಲಿ ಒಟ್ಟಿಗೆ ಸಿರಿಧಾನ್ಯ ಭೋಜನ ಸವಿದ ನಾಯಕ ಬೆಂಗಳೂರಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ಎನ್ಪಿಎಸ್ ವಿರೋಧಿ ಹೋರಾಟ ಅತ್ತ ಅಧಿವೇಶನದಲ್ಲೂ ಪ್ರತಿಧ್ವನಿಸಿದ ಪಿಂಚಣಿ ಸದ್ದು ಆರ್ಥಿಕ ಪರಿಸ್ಥಿತಿ ನೋಡಿ ತೀರ್ಮಾನ ಮಾಡ್ತೀವಿ ಎಂದು ಘೋಷಿಸಿದ ಸರ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ